ಬಂಧುಗಳೇ, ಏನಿವತ್ತು ಅಲ್ಲಿ ದೇವಮೂಲೆಯಲ್ಲಿ ಪೂಜೆ ಇಟ್ಕೊಳ್ತೀವಿ ಅಂತ ಹೇಳಿದ್ರು. ಮೊದಲನೇದಾಗಿ ನಾನು ಕ್ಷಮೆ ಯೋಚನೆ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಬಂದಿದ್ದೀವಿ, ಇನ್ನು ಮುಂದೆ ಹಂಗಾಗಲ್ಲ. ವಿಚಾರ ಎಲ್ಲರಿಗೂ ಗೊತ್ತಿರೋದೆ, ಲೋಕಸಭೆ ಚುನಾವಣೆ ಆಗಲಿ ಯಾವುದೇ ಚುನಾವಣೆ ಬಂದರೂ ಮೋದಿಯವರ ಅಸ್ತ್ರ ಏನಪ್ಪ ಅಂದರೆ ಹಿಂದೂ ಮುಸ್ಲಿಮ್ಸ್ಗೆ ಯಾವುದೋ ಒಂದು ಗಲಾಟೆ ಇಕ್ಕೋದು, ಇಲ್ಲ ಅಂದರೆ ಸೈನಿಕರನ್ನ ಇವರೇ ಯಾವುದೋ ಒಂದು ಕಿತಾಪತಿ ಮಾಡೋದು, ಏನೋ ಒಂದು ಹೇಳೋದು. ಕಾಂಗ್ರೆಸ್ ಸರ್ಕಾರ ಬಂದರೆ ದೇಶ ಹಾಳಾಗ್ಬಿಡುತ್ತೆ ಅಂತ ಹೇಳೋದು. 70 ವರ್ಷದಿಂದ ಹಾಳಾಗಿದೆಯಾ, ಚೆನ್ನಾಗಿ ನಡ್ಕೊಂಡು ಬಂದಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಮೋದಿ ಬಂದ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಎಲ್ಲ? ನಾವು ಯೋಚನೆ ಮಾಡಬೇಕು. ಯುವಕರಿದ್ದಾರೆ, ಇವತ್ತಿನ ದಿನ ನಿನ್ನೆ ಯಾರೋ ಒಬ್ಬ ಹುಡುಗ 625 ಬಂದಿದೆ ಏನೋ ಸೆಕೆಂಡ್ ಪಿ ಯು ಸಿಯಲ್ಲಿ. ಆ ಹುಡುಗ ಹೇಳ್ತಾ ಇದ್ದಾನೆ, ನಮ್ಮ ತಾಯಿಗೆ 2000 ಬಂದಿದ್ದು ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಬಹಳ ಅನುಕೂಲ ಆಯಿತು. ಅದೇ ರೀತಿ ಎಲ್ಲ ಬಡವ್ರಿಗೆ, ಇವಾಗ ಗಾರ್ಮೆಂಟ್ಸ್ಗೆ ಹೋಗೋರಿಂದ ಹಿಡಿದು ಮುಳುಬಾಗಿಲಿಂದ ಎಷ್ಟೋ ಜನ ಕೂಲಿಗೆ ಹೋಗೋರು ಬಸ್ಸಲ್ಲಿ ಮುಳುಬಾಗಿಲು ಬಂದು ಫ್ರೀಯಾಗಿ ಮತ್ತೆ ಅದೇ ಬಸ್ ಕಾದ್ಕೊಂಡು ಹೋಗಿ ಜೀವನ ನಡೆಸ್ತಾ ಇದ್ದಾರೆ. ಯಾರು ಸೋಂಬೇರಿಗಳು ಅಂತ ಇಲ್ಲ, ಅವ್ರು ಹೇಳೋದೇನಪ್ಪ ಅಂದರೆ ಬಿಟ್ಟಿ ಭಾಗ್ಯಗಳು. ಬಿಟ್ಟಿ ಭಾಗ್ಯಗಳು ನೀವು ಕೂಡ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ? ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ನಿಮ್ದೇನು ಅಸ್ತ್ರ ಹಿಂದೂ ಮುಸ್ಲಿಂ ಗಲಾಟೆ ಕ್ರಿಯೇಟ್ ಮಾಡೋದು, ಇಲ್ಲ ಯಾವುದೋ ಒಂದು ತಂದಿಕ್ಕೋದು, ನಮ್ಮ ನಮ್ಮಲ್ಲಿ ಜಗಳಗಳಿಗೆ ಹೋದು ಓಟ್ ಹಾಕ್ಸ್ಕೊಡೋದು. ದೇಶ ಡೆವಲಪ್ಮೆಂಟ್ ಆಗೋಕ್ಕೆ ಬಿ ಜೆ ಪಿ ಅವ್ರ ಹತ್ರ ಯಾವುದು ಒಂದೇ ಒಂದು ರೈತರಿಗೆ ಅನುಕೂಲ ಆಗೋದು ಯಾವುದಾದ್ರು ಒಂದು ಮಾಡಿದಾರ? ಉದಾಹರಣೆ ಯೋಚನೆ ಮಾಡಿ. ದಯವಿಟ್ಟು ಆ ರೀತಿ ಆಗಬಾರ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು, ಅವಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಕುರುಬ್ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಬಿ ಜೆ ಪಿ ಅವರನ್ನು ನಾವು ಹೇಳೋಷ್ಟಿಲ್ಲ. ಆ ಈಶ್ವರಪ್ಪ ಅಲ್ಲೇ ಇದ್ದು ಬಾಯ್ ಬಾಯ್ ಬಡ್ಕೊಳ್ತಾ ಇದ್ದಾನೆ ಇವಾಗ, ಏನಕ್ಕಪ್ಪ ಬಿ ಜೆ ಪಿ ಓದ್ವೆ ಅಂತ. ಇನ್ನಿಲ್ಲಿ ನಮ್ಮವ್ರು ಜೆ ಡಿ ಎಸ್ ಮೊನ್ನೆ ಸಲ ಮತ ಹಾಕಿದ್ರು, ನಮ್ಮ ತಾಲೂಕಿನ ಪರಿಸ್ಥಿತಿ ಏನಂತ ನಮ್ಮವ್ರು ಇವಾಗ ಗೊತ್ತಾಗೋಗಿದೆ. ಇಬ್ಬರು ಮೂರು ನಾಯಕರ ಹಿಂದ್ಗಡೆ ಹೋಗಿ ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳಿಬಿಟ್ಟು ಇವಾಗ ಏನೋ ಮತ ಯಾಚನೆ ಮಾಡಕ್ಕೆ ಹೋದ್ರೆ ನಮ್ಮವರೇ ಉಗಿತಾ ಇದ್ದಾರೆ. ಬೇಡಪ್ಪ ನೀವು ಬರೋದು ಬೇಕಾಗಿಲ್ಲ, ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಸಲ ಬೂತ್ಗಳಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಅಲ್ಲ 28 ಒಂದೂ ಕೊಟ್ಟಿಲ್ಲ. ಅದೊಂದು ಕಡೆ ಆದರೆ ನಮ್ಮವ್ರು ಮೊನ್ನೆ ಇಲ್ಲಿ ಲೋಕಲಲ್ಲಿ ಆಜ್ಞಾಣ್ಣ ಅವ್ರು ಕೈ ಹಿಡಿಲಿಲ್ಲ, ಅದರಲ್ಲಿ ನಮ್ಮ ನಾಯಕರು ಕೆಲವೊಂದು ಸ್ವಲ್ಪ ತಪ್ಪು ಇದೆ. ಅದಾಗದಿರ ಈ ಸಲ ನಡ್ಕೊಳ್ತೀವಿ, ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಲ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಮನೆ ಮನೆಗಳಲ್ಲೂ ಮಾತಾಡ್ಕೊಂಡು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ರಾಹುಲ್ ಗಾಂಧಿ ಅವರು ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೇ ರೀತಿ ಮುನ್ನಡೆಯುತ್ತೆ ಅಂತ ಹೇಳ್ತಾ ಇಲ್ಲಿ ಕರೆಸಿ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಡೋ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು.